ನಾನಂತು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹಬ್ಬ ಆದಮೇಲೆ ನಮ್ಮ ಕಡೆ ಎಲ್ಲ ಅದ್ರ ನೆಕ್ಸ್ಟ್ ಡೇಗೆ ಹೊಸ್ತಡಕು ಅಂತ ಮಾಡ್ತೀವಿ. ನಾವು ಅಷ್ಟೇ ಹೊಸ್ತಡಕ್ ಮಾಡಬೇಕು. ನೆನ್ನೆ ಸ್ಯಾಟರ್ಡೇ ಆಗಿರೋದ್ರಿಂದ ಮಾಡಲಿಲ್ಲ. ಸ್ಯಾಟರ್ಡೇ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ಅದರಿಂದಾಗಿ ಮಾಡಲಿಲ್ಲ. ಇವತ್ತು ಮಾಡಬೇಕು. ಅದಕ್ಕೂ ಮುಂಚೆ ನಿನ್ನೆ ಗಣೇಶ ವಿಸರ್ಜನೆ ಮಾಡಿದ್ವಲ್ಲ ಹಬ್ಬದ ದಿನ, ಅದ್ರ ನೀರನ್ನೆಲ್ಲ ಇವಾಗ ಗಿಡಗಳಿಗೆ ಹಾಕ್ಬಿಟ್ಟು ಅದಾದ್ಮೇಲೆ ನಾನ್ ವೆಜ್ ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಚಿಕನ್ನು ಮಟನ್ ಏನಾದರೂ ಸರಿ ತಗೊಂಡು ಬನ್ನಿ. ಫಸ್ಟ್ ವಿಸರ್ಜನೆ ಮಾಡಿರೋ ನೀರನ್ನ ಗಿಡಗಳಿಗೆ ಹಾಕ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಇವಾಗ ಫಸ್ಟು ಗಣೇಶನ ವಿಸರ್ಜನೆ ನೀರನ್ನೆಲ್ಲ ಗಿಡಗಳಿಗೆ ಹಾಕ್ಬಿಡ್ತೀವಿ. ಅದಾದ್ಮೇಲೆ ಹೋಗಿ ಸಂಜೆ ತಗೊಂಡು ಬರ್ತಾರೆ. ತಂದಾದ್ಮೇಲೆ ಇವತ್ತು ತುಂಬ ಕೆಲಸ ಇದೆ, ಎಲ್ಲಾನು ಮಾಡಬೇಕು. ಒಂದೊಂದಾಗಿ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಫಸ್ಟ್ ಇವಾಗ ಹೋಗಿ ನಾನು ಗಿಡಗಳಿಗೆ ಆ ನೀರನ್ನೆಲ್ಲ ಹಾಕ್ಬಿಡ್ತೀನಿ. ಅದಾದ್ಮೇಲೆ ನಿಮ್ಗೆ ಮತ್ತೆ ಸಿಗ್ತೀನಿ. ಓಕೆನಾ? ಇವಾಗ ನಾನು ಬೇಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಂಜು ಬೇಗ ತರ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಮುಂಚೆ ನಾವು ಗಣೇಶ ವಿಸರ್ಜನೆ ನೀರನ್ನು ಗಿಡಕ್ಕೆ ಹಾಕ್ಬಿಡಬೇಕು, ಯಾಕಂದರೆ ಅದಿದ್ದಂತೆಯೇ ನಾವು ತರಬಾರ್ದು, ನಾನ್ ವೆಜ್ ಏನು ಮಾಡಬಾರ್ದು ಮನೆಯಲ್ಲಿ. ಅದರಿಂದ ನಾನೆಲ್ಲನೂ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಹಾಕಿದ ಮೇಲೆ ಅವ್ರನ್ನ ತರೋದಕ್ಕೆ ಕಳಿಸ್ತೀನಿ. ಎಷ್ಟು ಚೆನ್ನಾಗಿ ಮೆಲ್ಟಾಗಿದೆ ಅಂತ ಇವಾಗ ಈ ನೀರನ್ನು ತಗೊಂಡೋಗಿ ಗಿಡಕ್ಕೆ ಹಾಕ್ಬಿಟ್ಟು ಬರ್ತೀವಿ. ವಿಸರ್ಜನೆ ಮಾಡಿದ ನೀರನ್ನೆಲ್ಲ ತೆಗೆದು ಹಾಕಾಯ್ತು, ಎಲ್ಲ ಕ್ಲೀನು ಮಾಡಾಯ್ತು. ಇವಾಗ ಸಂಜು ಮತ್ತೆ ಪಾಪು ಇಬ್ರು ಚಿಕನ್ ತರೋದಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಕೆಲಸ ಇದೆ, ಅಂದ್ರೆ ಸ್ವಲ್ಪ ಬಟ್ಟೆಗಳನ್ನ ವಾಶ್ಗೆ ಹಾಕಿದೆ. ಬರೋಷ್ಟರಲ್ಲಿ ಬೇಗ ಬೇಗ ಅದನ್ನೆಲ್ಲ ಒಣಗಾಕ್ಬಿಡ್ತೀನಿ. ಅವ್ರು ಬಂದ್ಮೇಲೆ ಬೇಗ ಬೇಗ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಆದ್ಮೇಲೆ ಫ್ರೀ ಆದ್ರೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಡುಗೆಗೆ ಬೇಗ ಬೇಗ ನಾನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಬೇಗ ಸಂಜು ಬರೋಷ್ಟರಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಇವಾಗ ಬೇಗ ಬೇಗ ಬಿಡಿಸ್ಬಿಡ್ತೀನಿ. ಅವ್ರು ಬಂದಾದ್ಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಚಿಕನ್ ತಂದಿದ್ದಾರೆ, ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಮಸಾಲೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನೇ ಇದ್ದರೂ ಬೇಗ ಅಡುಗೆ ಮಾತ್ರ ಮಾಡಬೇಕು. ಅಡುಗೆ ಆಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣ್ಣು ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಪಾಪುನು ಕೇಳ್ತಾ ಇದ್ದ ಹಣ್ಣು ಕಟ್ ಮಾಡಮ್ಮ ಅಂತ, ಅದಕ್ಕೆ ಕಟ್ ಮಾಡಿಕೊಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ.
ಹೆಂಗಿದೆ? ತಿನ್ನು. ಚೆನ್ನಾಗಿದ್ಯಾ? ಸೂಪರ್. ನಾನೇ ಕಟ್ ಮಾಡಿದ್ದು ಅಮ್ಮ. ಪಪ್ಪಾನು ಹೆಲ್ಪ್ ಮಾಡ್ತು, ಅಮ್ಮನು ಕಟ್ ಮಾಡ್ತು. ಇನ್ನೊಂದು ತಿಂತ್ಯಾ? ಇನ್ನೊಂದು ಬೇಕಾ? ಹಣ್ಣು ತಿನ್ಬಿಟ್ಟು ನೋಡಿ ಹೇಗೆ ಬಂದು ಅಪ್ಪ ಮಗ ಇಬ್ಬರು ಮಲಗಿದ್ದಾರೆ. ಅಡುಗೆ ಆದಮೇಲೆ ಎಬ್ಸ್ತೀನಿ, ಅಲ್ಲಿ ತನಕ ಮಲಗಿರಲಿ. ಇವಾಗ ಬೇಗ ಅಡುಗೆ ಮಾಡಿಬಿಡ್ತೀನಿ. ಸಾಂಬಾರಂತೂ ರೆಡಿ ಆಯಿತು, ಅನ್ನನೂ ರೆಡಿ ಆಗಿದೆ. ಇನ್ನು ಬೇರೆದೇನಾದರೂ ಮಾಡೋದಿದ್ರೆ ಮಾಡಿಬಿಡ್ತೀನಿ. ಅನ್ನ ಸಾಂಬಾರಂತೂ ಆಯಿತು. ಇಲ್ಲಿ ಒಂದು ಕಡೆ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಹಬ್ಬದ ಹೊಸ್ತಡ್ಕ ಅಂದಮೇಲೆ ಇಷ್ಟೆಲ್ಲ ಐಟಮ್ಸ್ ಇಲ್ಲದೇ ಮಾಡದೆ ಇರೋಕ್ಕಾಗತ್ತಾ ಅಲ್ವಾ? ನೀವೆಲ್ಲ ಏನೇನು ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಓಕೆನಾ? ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನೇನೇ ಇದ್ದರೂ ಬಡಿಸ್ಬೇಕು. ಬಡಿಸೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಏನೇನು ಮಾಡಿದೆ ಅಂತ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಚಿಕನ್ ಸಾಂಬಾರು ಮಾಡಿದ್ದೀನಿ, ಮತ್ತು ಮೊಟ್ಟೆಯಿಂದ ಬೋಂಡ ಮಾಡಿದ್ದೀನಿ. ಮೊಟ್ಟೆ ಬೋಂಡ ಅಂತೂ ಸೂಪರಾಗಿದೆ ಫ್ರೆಂಡ್ಸ್, ಟೇಸ್ಟ್ ಅಂತೂ. ಹಾಗೆ ಚಿಕನ್ ಕಬಾಬ್ ಮಾಡಿದ್ದೀನಿ, ಚಿಕನ್ ಪೆಪ್ಪರ್ ಫ್ರೈ, ಮತ್ತು ಸ್ವಲ್ಪ ಸೈಡ್ಗೆ ಸಲಾಡ್ ಥರ ಇರಲಿ ಅಂದ್ಬಿಟ್ಟು ಸೌತೆಕಾಯಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಮೊಟ್ಟೆ, ಇನ್ನೇನಿದ್ರು ರೈಸು. ನೀವೆಲ್ಲ ಏನೇನು ಮಾಡಿದ್ರಿ ಅಂತ ನನಗೂ ಹೇಳಬೇಕು ಆಯಿತಾ? ಸಾರಿ ಫ್ರೆಂಡ್ಸ್, ನಾನು ಅಡುಗೆ ಎಲ್ಲನೂ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ, ಅದರಿಂದ ಬೇಗ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ರೆಸಿಪಿನೆಲ್ಲ ಶೂಟ್ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತೋರಿಸ್ತೀನಿ. ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಊಟಕ್ಕೆ ಬಡಿಸಾದ್ಮೇಲೆ ನಾನು ಇವ್ರ ಜೊತೆನೇ ಜಾಯ್ನ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ತಿಳಿಸಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.